ಬಿಗ್ ಬಾಸ್ ಮತ್ತೊಂದು ಫನ್ ಆಟವನ್ನೇ ಮನೆ ಸದಸ್ಯರಿಗೆ ನೀಡಿದ್ರು. ಅದು ಎರಡು ತಂಡದಿಂದ ಮೊದಲು ನಿಂತವರು ಚಿತ್ರವನ್ನ ನೋಡಿ ಬಿಡಿಸಬೇಕು, ಅವರನ್ನ ನೋಡಿ ಇನ್ನೂ ಮೂವರು ಅದೇ ಚಿತ್ರವನ್ನ ಬಿಡಿಸಬೇಕು, ಕಡೆಯಲ್ಲಿ ನಿಂತವರು ಆ ಚಿತ್ರವನ್ನ ಊಹಿಸಬೇಕು. ಈ ಆಟ 5 ರೌಂಡ್ಸ್ ನಲ್ಲಿ ಇತ್ತು. ಪವರ್ ಸ್ಟಾರ್ ಟೀಮ್ ನಿಂದ ಚೈತ್ರ ಚಿತ್ರ ನೋಡಿ ಬಿಡಿಸುವ ಜವಾಬ್ದಾರಿ ತೆಗೆದುಕೊಂಡ್ರು. ಜಿಂಗಲಕಾ ಟೀಮ್ ನಲ್ಲಿ ಸಾನಿಯಾ ಚಿತ್ರವನ್ನ ನೋಡಿ ಬಿಡಿಸುವ ಜವಾಬ್ದಾರಿ ತಗೊಂಡ್ರು. ಈ ಆಟವನ್ನ ನೋಡಿ ನಕ್ಕು ನಕ್ಕು ಸುಸ್ತಾಗುವಂತಾಗಿತ್ತು. ಚೈತ್ರ ಒಳ್ಳೆ ಪೇಂಟರ್ ರೀತಿ ಚಿತ್ರ ಬಿಡಿಸ್ತಾ ಇದ್ರೆ ಅದನ್ನ ಕಂಡು ಜಯಶ್ರೀ ಕೊಡ್ತಾ ಇದ್ದ ರೂಪವೇ ಇನ್ನೊಂದು ರೀತಿ ಇರ್ತಾ ಇತ್ತು. ಅದನ್ನ ನೋಡಿದ ರೂಪೇಶ್ ಮತ್ತೊಂದು ರೀತಿ ಅರ್ಥ ಮಾಡ್ಕೊಳ್ತಾ ಇದ್ರು. ಸೋನು ಇನ್ಯಾವುದೋ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಬಿಡಿಸಿದ ಚಿತ್ರವನ್ನ ಫೈನಲಿ ರಾಕೇಶ್ ನೋಡಿ ಆ ಚಿತ್ರ ಯಾವುದು ಅಂತ ಹೇಳುವಷ್ಟರಲ್ಲಿ ತಾಲೆ ಕೆಡಿಸ್ಕೊಂಡು ಕೋರೋ ಸ್ಥಿತಿ ತಲುಪ್ತಾ ಇತ್ತು. ಜಿಂಗಲಕಾ ಟೀಮ್ ನವರು ಪವರ್ ಸ್ಟಾರ್ ಟೀಮ್ ಗಿಂತ ಉತ್ತಮವಾಗಿದ್ರು. ಬಿಡಿಸಿದ ಚಿತ್ರಗಳಲ್ಲಿ 3 ಚಿತ್ರಗಳಿಗೆ ಸರಿಯಾದ ಉತ್ತರ ಹೇಳಿದ್ರು. ಸಾನಿಯಾ ತೋರಿಸಿದ ಚಿತ್ರವನ್ನ ಜಶ್ವಂತ್ ಒಂದು ಹಂತಕ್ಕೆ, ಗುರುಜಿ ಇನ್ನೊಂದು ಹಂತಕ್ಕೆ, ನಂದಿನಿ ಮತ್ತೊಂದು ಹಂತಕ್ಕೆ ತಲುಪಿಸಿ ಫೈನಲಿ ಅಕ್ಷತಾ ಸರಿಯಾದ ಉತ್ತರ ಹೇಳಿದ್ರು. ಹೀಗಾಗಿ ಜಿಂಗಲಕಾ ಟೀಮ್ ಇದರಲ್ಲಿ ವಿನ್ ಆಗಿತ್ತು. ಪವರ್ ಸ್ಟಾರ್ ಟೀಮ್ ನಲ್ಲಿ ಸೋನು ಅಂದಾಜು ಮಾಡ್ತಾ ಇದ್ದಿದ್ದೇ ಕಾಮಿಡಿ ಅನ್ಸಿದ್ದು. ಸೋನು ಹೇಳಿದ ಉತ್ತರಗಳು ಇಂತಿವೆ: ಚೈತ್ರ ತೋರಿಸಿದ್ದು ಕ್ಯಾಮರಾ ಚಿತ್ರ, ಆದ್ರೆ ಸೋನು ಬರೆದಿದ್ದು ಡಂಬಲ್ ಚಿತ್ರ. ಕೋತಿ ಚಿತ್ರವನ್ನ ಬೆಕ್ಕಿನ ರೀತಿ ಬಿಡಿಸಿದ್ರು, ರಾಕೇಶ್ ಅದನ್ನೇ ಹೇಳಿದ್ದಾರೆ. ನೂಡಲ್ಸ್ ಅನ್ನ ಮೂಲಂಗಿಯಂತೆ ಸೋನು ಬರೆದಿದ್ಲು, ಇದೆಲ್ಲ ಇರ್ಲಿ, ಬಟರ್ಫ್ಲೈ ಅನ್ನ ಕ್ಯಾರೆಟ್ ರೀತಿ ಬರೆದಿದ್ಲು. ಸೋನು ಬರೆದಿದ್ದನ್ನ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ರಾಕೇಶ್ ಸುಸ್ತೋ ಸುಸ್ತು ಎನ್ನುವಂತೆ ಆಗ್ತಾ ಇದ್ದ. ಸೋನು ಬರೆದದ್ದು ಯಾವ ಚಿತ್ರ ಅಂತ ಗೆಸ್ ಮಾಡೋದಕ್ಕೂ ಅವನಿಂದ ಆಗ್ತಾನೆ ಇರ್ಲಿಲ್ಲ. ಆದ್ರೆ ಅಲ್ಲಿ ಟೈಮ್ ಔಟ್ ಆಗ್ತಾ ಇದ್ದ ಕಾರಣ ಯಾವುದೋ ಒಂದು ಹೆಸರನ್ನ ಸೂಚಿಸ್ತಾ ಇದ್ದ. ಫೈನಲಿ ಜಿಂಗಲಕಾ ಟೀಮ್ ವಿನ್ ಆಯ್ತು. ಇದು ಪವರ್ ಸ್ಟಾರ್ ಟೀಮ್ಗೆ ತುಂಬಾನೇ ಬೇಸರ ಆಯ್ತು. ಚೈತ್ರ ಬೇಸರದಲ್ಲಿ ಕುಳಿತಿದ್ದು ಜಯಶ್ರೀ ಕ್ಷಮೆ ಕೇಳಿದ್ದಾಳೆ. ಆದ್ರೆ ಅಲ್ಲಿಗೆ ಬಂದ ಸೋನು ತಂದೇನು ತಪ್ಪೇ ಇಲ್ವೇನೋ ಅನ್ನೋ ಹಾಗೆ ಎಲ್ಲರ ಮೇಲೆ ಎಗರಾಡಿದ್ದಾಳೆ. ನಾನೇ ಮುಂದೆ ನಿಂತ್ಕೊಳ್ಬೇಕಾಗಿತ್ತು, ಸುಮ್ನೆ ನಿನ್ನ ನಿಂತ್ಕೊಳ್ಳೋದಕ್ಕೆ ಬಿಟ್ಟೆ ಅಂತ ಎಗರಾಡಿದ್ದಾಳೆ. ಎಲ್ಲರೂ ತಪ್ಪಾಗಿದ್ದು ಎಲ್ಲಿ ಅಂತ ಮಾತನಾಡಿಕೊಂಡು ಸಮಾಧಾನ ಮಾಡ್ಕೊಂಡಿದ್ದಾರೆ. ಇನ್ನು ಅಲ್ಲಿಗೆ ಬಂದ ಸೋಮಣ್ಣ ಸೋತ ಟೀಮ್ಗೆ ಸ್ಫೂರ್ತಿ ತುಂಬಿದ್ದಾರೆ, ಹಾಗೆ ಚೈತ್ರಾಗೆ ಹೊಗಳಿಕೆಯ ಮಾತುಗಳನ್ನಾಡಿದ್ದಾರೆ. ನೀವು ಮಕ್ಕಳಿಗೆ ಹೇಳ್ಕೊಟ್ಟು ಒಳ್ಳೆ ಪೇಂಟರ್ ಆಗಿ ಹೋಗಿದ್ದೀರಾ, ಚಿತ್ರ ನೋಡಿದ ಕೂಡಲೇ ಕ್ಯಾಚ್ ಮಾಡಿ ಅದ್ಭುತ ಪೇಂಟಿಂಗ್ ಮಾಡಿದ್ದೀರಿ, ಗುಡ್ ಎಫರ್ಟ್ ಅಂತ ಟೀಮ್ಗೆ ಮತ್ತಷ್ಟು ಬಲ ತುಂಬಿದ್ದಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.